ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಕೋವಿಡ್ ವ್ಯಾಕ್ಸಿನ್ ಧೈರ್ಯವಾಗಿ ಪಡೆದುಕೊಳ್ಳಿ, ನ್ಯಾಯಾಧೀಶರಾದ ಜಸ್ಟಿಸ್ ಮಂಜುನಾಥ್ ಕರೆ. ಕಳೆದ ಒಂದು ವರ್ಷದಿಂದ ಕೊರೋನಾ ನೋವನ್ನು ಅನುಭವಿಸಿದ್ದೇವೆ. ಇದೀಗ ಎರಡನೇ ಅಲೆ ಸಹ ಪ್ರಾರಂಭವಾಗಿದೆ. ಕೊರೋನಾ ತಡೆಯಲು ವ್ಯಾಕ್ಸಿನ್ ಕಂಡುಹಿಡಿದಿದ್ದು ಅದನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳುವಂತೆ ಸರ್ಕಾರ ಕೋರಿದ್ದು, ಪ್ರತಿಯೊಬ್ಬರೂ ವ್ಯಾಕ್ಸಿನ್ ಪಡೆದುಕೊಂಡು ಆರೋಗ್ಯವಾಗಿ ಇರುವಂತೆ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಎಚ್ಎಸ್ ಮಂಜುನಾಥ್ರವರು ಕೋರಿದರು. ಅವರು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರುಗಳಿಗೆ, ವಕೀಲರಿಗೆ, ಸಿಬ್ಬಂದಿಗೆ ಹಾಗೂ ಸಾರ್ವಜನಿಕರಿಗೆ ಕೋವಿಡ್ ವ್ಯಾಕ್ಸಿನ್ ನೀಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಧೈರ್ಯವಾಗಿ ವ್ಯಾಕ್ಸಿನ್ ತೆಗೆದುಕೊಳ್ಳುವ ಮೂಲಕ ಆರೋಗ್ಯವಂತರಾಗಿರಬೇಕೆಂದು ಕೋರಿದರು. ನಾನು ಸಹ ಕೋವಿಡ್ ವ್ಯಾಕ್ಸಿನ್ ಈಗಾಗಲೇ ತೆಗೆದುಕೊಂಡಿದ್ದೇನೆ, ಈ ವ್ಯಾಕ್ಸಿನ್ನಿಂದ ಯಾವುದೇ ತೊಂದರೆ ಇಲ್ಲ ಎಂದ ಅವರು, ಸೋಂಕು ನಿವಾರಣೆ ಮಾಡಲು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್, ಸಾಮಾಜಿಕ ಅಂತರ, ಸ್ವಚ್ಛತೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದರು. ಇನ್ನು ವಕೀಲರ ಸಂಘದ ಅಧ್ಯಕ್ಷ ಎಸ್ ರಾಜಾರಾಮ್ ಮಾತನಾಡಿ, ಎಲ್ಲ ನ್ಯಾಯಾಲಯಗಳ ನ್ಯಾಯಾಧೀಶರು, ವಕೀಲರು, ಸಿಬ್ಬಂದಿ ಆರೋಗ್ಯವಂತರಾಗಿ ಇರಬೇಕೆಂಬ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ವ್ಯಾಕ್ಸಿನ್ ಹಾಕಿಕೊಳ್ಳುವಂತೆ ಆದೇಶವನ್ನು ಮಾಡಿರುವುದು ಸಂತಸ ತಂದಿದೆ ಎಂದರು. ಎರಡನೇ ಹಂತದ ಕೊರೋನಾ ಸೋಂಕನ್ನು ನಿರ್ಲಕ್ಷ್ಯ ಮಾಡದೆ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡುವಂತೆ ಅವರು ಕೋರಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಎಂ ರಾಜೇಂದ್ರ ಕುಮಾರ್, ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಜಿ ಜೆ ಶಿವಕುಮಾರ್, ವಕೀಲರ ಸಂಘದ ಹಲವಾರು ಪದಾಧಿಕಾರಿಗಳು, ವಕೀಲರು, ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಿಲ್ಲಾ ನ್ಯಾಯಾಧೀಶರು ಹೇಳಿದಾಗೆ ಈ ಕೋವಿಡ್ 19 ಅನ್ನೋದು ಬಹಳ ಡೇಂಜರ್ ಆಗಿದೆ. ಅನೇಕ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೀವಿ. ಜನರು ಈ ಕೋವಿಡ್ 19 ಇಂದ ಈಗ ಎರಡನೇ ಅಲೆಯಲ್ಲಿ ಮೃತಪಟ್ಟಾ ಇರ್ತಾರೆ ಅಂತ ಹೇಳ್ತಾ ನಮಗೆ ಗಮನ ಕೂಡ ಬರ್ತಾ ಇದೆ. ಫಸ್ಟ್ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಿಗೆ ವಂದನೆಗಳು ಅರ್ಪಿಸಬೇಕು. ಮೊದಲನೇ ಬಾರಿಗೆ ನಮ್ಮ ನ್ಯಾಯಾಧೀಶರಿಗೆ ಒಂದು ತಿಳುವಳಿಕೆ ಕೊಟ್ಟು ಎಲ್ರಿಗೂ ಬಾರ್ ಅಸೋಸಿಯೇಷನಲ್ಲೇ ಹಾಕಿಸ್ಬೇಕು, ಬಾರ್ ಮೆಂಬರ್ಸ್ ಎಲ್ಲ ಚೆನ್ನಾಗಿರಬೇಕು, ಮತ್ತು ನ್ಯಾಯಾಧೀಶರು ಸ್ಟಾಫ್ ಎಲ್ಲ ಚೆನ್ನಾಗಿರಬೇಕು ಅಂತ ಹೇಳಿ ಆದೇಶ ಬಂದಿರೋದ್ರಿಂದ ಈ ದಿನ ನಾವು ಈ ಥರ ಒಂದು ಪ್ರಯೋಜನ ಪಡ್ಕೊಳ್ತಾ ಇದ್ದೇವೆ. ನಾನು ನಮ್ಮ ನ್ಯಾಯಾಧೀಶ ಹೇಳಿದಾಗ ನಾನು 2 ಡೋಸು ತೊಗೊಂಡಿದ್ದೀನಿ, ಅದು ಏನೂ ಆಗಲಿಲ್ಲ. ಯಾರೇ ಸಾರ್ವಜನಿಕರು ಭಯಪಡಬೇಕಾಗಿಲ್ಲ. ನಮ್ಮ ವಕೀಲ ಮಿತ್ರರಾಗಲಿ, ಸಾರ್ವಜನಿಕರಾಗಲಿ, ಬೇರೆ ಇತರೆಯವರಾಗಲಿ, ಯಾವುದೇ ಒಂದು ಭಯ ಬೀಳದೆ ನಂಗೆ ಏನೋ ಆಗುತ್ತೆ ಅನ್ನೋ ಒಂದು ಭಾವನೆ ಬಿಟ್ಬಿಟ್ಟು ಈ ಕೋವಿಡ್ 19 ಕೋವ್ಯಾಕ್ಸಿನ್ ಆಗಲಿ, ಕೋವಿಡ್ ಶೀಲ್ಡ್ ಆಗಲಿ, ಎರಡರಲ್ಲಿ ಒಂದು ಕೊಡ್ತಾರೆ. ತಾವು ಯೋಚನೆ ಕೂಡ ಮಾಡಬೇಡಿ. ದಯವಿಟ್ಟು ಸಾರ್ವಜನಿಕರು ಇದ್ರ ಉಪಯೋಗ ಪಡ್ಕೊಳ್ಳಿ. ಈ ಕೋವಿಡ್ 19 ನೀವೆಲ್ಲ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ ನಮ್ಮ ವೃತ್ತಿಯಿಂದ ನಾವು ಪ್ರಪಂಚದಲ್ಲೆಲ್ಲ ಕೊರೋನಾ ಹಾವಳಿಯನ್ನು ಎಲ್ಲ ನೋಡಿ ಅನುಭವಿಸಿದ್ದೀವಿ. ಈಗ ಅದಕ್ಕೊಂದು ವ್ಯಾಕ್ಸಿನೇಷನ್ ಕೂಡ ಕಂಡುಹಿಡಿದಿದ್ದಾರೆ. ಅದೆಲ್ಲರೂ ತಗೊಳ್ಬೇಕು ಅಂತ ನಮ್ಮ ಸರ್ಕಾರಗಳು ಭಾಳಷ್ಟು ಪ್ರಯತ್ನ ಮಾಡ್ತವೆ. ಮತ್ತು ನಾವೀಗ 2ನೇ ಅಲೆಯ ಪ್ರಾರಂಭದಲ್ಲಿದ್ದೇವೆ. ಆದ್ದರಿಂದ ಈ ಒಂದು ವೈರಾಣುವಿಂದ ಬರ್ತಕ್ಕಂಥ ಕಾಯಿಲೆಯನ್ನು ಓಡಿಸೋಕ್ಕೆ ಮತ್ತು ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋಕ್ಕೆ ವ್ಯಾಕ್ಸಿನೇಷನ್ ಎಲ್ಲರೂ ತೊಗೊಳ್ಬೇಕು. ಇದರಲ್ಲಿ ಯಾವುದೇ ಏನೇ ತೊಂದರೆಗಳಿರೋದಿಲ್ಲ. ನಾನೇ ತೊಗೊಂಡಿದ್ದೀನಿ, ಏನೂ ಆಗಿ ನಿನ್ನೆ ತೊಗೊಂಡಿದ್ದೀನಿ, ಏನೂ ಆಗಿಲ್ಲ. ಹಾಗೆ ಎಲ್ಲರೂ ಧೈರ್ಯವಾಗಿ ವ್ಯಾಕ್ಸಿನೇಷನ್ ತೊಗೊಂಡು ಈ ವೈರಾಣುವನ್ನು ಉಂಟಾಗ್ತಕ್ಕಂಥ ಬಾಧೆಯನ್ನು ಹೋಗಲಾಡ್ಸೋಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ.